ಇವತ್ತು ನಮ್ಮ ಎಲ್ಲ ನಾವೆಲ್ಲ ಮುಂದೆ ನೋಡ್ತಿದ್ದೀವಿ ವ್ಯವಸ್ಥೆ ಹದಗೆಡ್ತಾ ಇದೆ. ಇವತ್ತು ನೀವು ಏನ್ ಮಾಡ್ತೀರಿ? ಬೆಳಗ್ಗೆಯಿಂದ ಸಾಯಂಕಾಲ ನಿಮ್ದೇ ಒಂದು ಟೆನ್ಷನ್ ಅಲ್ಲಿ ನಿಮ್ದೇ ಒಂದು ಇದರಲ್ಲಿ ನೀವು ಒತ್ತಡದಲ್ಲಿ ಇಡ್ತೀರಿ. ಆದ್ರೆ ಒಬ್ಬ ತಮ್ಮನಾಗಿ ಒಬ್ಬ ಶಾಸಕ ನಿಮ್ಗೆ ಕೇಳ್ತಾ ಇಲ್ಲ, ಒಬ್ಬ ನಾಗರಿಕ ವ್ಯಕ್ತಿಯಾಗಿ ಒಂದು ಮಗುವಿನ ತಂದೆಯಾಗಿ ನಿಮ್ಗೆ ಕೇಳ್ತಾ ಇದ್ದೀನಿ. ನಿಮ್ಮ ಮಕ್ಕಳ ಬಗ್ಗೆ ಕೂಡ ಸ್ವಲ್ಪ ಜಾಗೃತ ವಹಿಸಿ, ನಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಜಾಗೃತ ವಹಿಸಿ. ಇವತ್ತು ಏನಾಗ್ತಿದೆ ಅಂತಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಒಂದು ವ್ಯವಸ್ಥೆ ಹದಗೆಡ್ತಾ ಇದೆ. ಮೆಡಿಕಲ್ ಸ್ಟೋರ್ಗಳಲ್ಲಿ ನಶೆ ಅಂತ ಮಾತ್ರ ದೊರಕ್ತಾ ಇದೆ, ಟ್ಯಾಬ್ಲೆಟ್ಸ್ ಸಿಗ್ತಾ ಇದೆ. ಬರೀ 8 ರೂಪಾಯಿ 9 ರೂಪಾಯಿ ನಶೆ ಅಂತ ಮಾತ್ರ ಸಿಗ್ತಾ ಇದೆ. ಇವತ್ತು ಕಳೆದ ಒಂದು 24-48 ಗಂಟೆಗಳಲ್ಲಿ 25 ಜನ ಮಕ್ಕಳು ಸೇರಿ ಒಂದು ಮಗುನ ಕೊಲೆ ಮಾಡ್ತಾರೆ ಕೋಲಾರದಲ್ಲಿ. ಆ 25 ಜನ ಮಕ್ಕಳು ಕೂಡ ಒಳ್ಳೆ ಒಳ್ಳೆ ಟೀಚರ್ ಮಕ್ಕಳು, ಪೊಲೀಸ್ ಮಕ್ಕಳು, ಒಂದು ಅಫಿಷಿಯಲ್ ಮಕ್ಕಳು ಸೇರಿ ಒಂದು ವ್ಯವಸ್ಥೆನ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ. ಬಹುಶಃ ನಾವೇನಾಗ್ತಿದ್ವಿ, ನಮ್ಮ ಮಗು ಹೋಗ್ತಾ ಇದೆ, ನಮ್ಮ ಮಗು ಚೆನ್ನಾಗಿ ಹೋಗ್ತಿದೆ, ಚೆನ್ನಾಗಿದೆ ಅಂತ ನಾವು ಹೋಗ್ತಾ ಇದೀವಿ. ನನ್ನ ಕೈ ಮುಗಿದು ಕೇಳ್ತೀನಿ, ಗಮನಿಸಿ, ವ್ಯವಸ್ಥೆನ ಬಿಟ್ಟೋದ್ರೆ ನೀವು ಕಂಟ್ರೋಲ್ ಮಾಡೋದು ನಮ್ಮ ಕೈಲಿ ಆಗುದಿಲ್ಲ. ಎಲ್ಲ ಮಕ್ಕಳು ಹಂಗಿದಾರೆ ಅಂತ ನಾನು ಹೇಳ್ತಾ ಇಲ್ಲ. ಇತ್ತೀಚೆಗೆ ಹೈಪಲ್ ದಂಧೆ ಇರ್ಬೋದು, ಆನ್ಲೈನ್ ಏನಿವತ್ತು ಮೊಬೈಲ್ ಎಲ್ಲ ಆನ್ಲೈನ್ ಆಟ ಇರ್ಬೋದು, ನಶೆ ಇರ್ತಕ್ಕಂಥ ಮಾತು ತಗೊಂಡು ಇವತ್ತು ಗಾಂಜಾ ಯಥೇಚ್ಛವಾಗಿ ಕೋಲಾರ ಜಿಲ್ಲೆಯಲ್ಲಿ ಗಾಂಜಾ ಎಲ್ಲ ಸಪ್ಲೈ ಆಗ್ತಾ ಇದೆ. ಮುಳಬಾಗ ತಾಲೂಕಲ್ಲಿ ಯಥೇಚ್ಛವಾಗಿ ಗಾಂಜಾ ಸಪ್ಲೈ ಆಗ್ತಾ ಇದೆ. 17-18 ವರ್ಷ ಮಕ್ಕಳಿಗೆ ಗಾಂಜಾ ಸಿಕ್ಕಿದ್ರೆ ಏನಾಗುತ್ತೆ ಕೈಗೆ ಅನ್ನೋ ಸ್ವಲ್ಪ ಯೋಚನೆ ಮಾಡಿ. ಇವತ್ತಿನ ವ್ಯವಸ್ಥೆ ಹದಗೆಡ್ತಾ ಇದೆ. ದಯವಿಟ್ಟು ನಾನು ಒಂದೇ ಮಾತಾಡ್ತೀನಿ, ಪ್ರಪಂಚನ ತಿದ್ದಕ್ಕೆ ನೀವು ಹೋಗ್ತಾ ಇದ್ದೀರಿ, ಶಿಕ್ಷಣ ಕಟ್ಟಕ್ಕೆ ನೀವು ಹೋಗ್ತಾ ಇದ್ದೀರಿ, ಎಲ್ಲೋ ಒಂದು ಕಡೆ ನಮ್ಮ ಮನೆ ನಾವು ಮರೆತು ಹೋಗ್ತಾ ಇದೀವಿ, ನಮ್ಮ ಮಕ್ಕಳ ಬಗ್ಗೆ ನಾವು ಮರೆತು ಹೋಗ್ತಾ ಇದೀವಿ. 7 ಗಂಟೆ 8 ಗಂಟೆ ಆದ ಮಕ್ಕಳು ಎಲ್ಲೋ ಅಂದ್ರೆ ಒಂದು ಪ್ರಶ್ನೆ ಮಾಡೋ ಶಕ್ತಿ ನಮಗಿದ್ದಾಗ ಮಕ್ಕಳು ಹದಗೆಡುದಿಲ್ಲ. ಬಹುಶಃ ಮುದ್ದಿನ ರೀತಿ ಬೆಳೆಸಿ ಮಕ್ಕಳನ್ನ ಎಲ್ಲೋ ಒಂದು ಕಡೆ ನಾವು ಒಂದು ಕೆಟ್ಟ ವ್ಯವಸ್ಥೆ ಕಡೆಗೆ ತಗೊಂಡು ಹೋಗ್ತಾ ಇದೀವಿ. ಒಂದು ನೋವು ತುಂಬ ಕಾಣ್ತಾ ಇದೆ. ನಿನ್ನೆ ನಡೆದಿರ್ತಕ್ಕಂಥ ಕೋಲಾರದಲ್ಲಿ, ಕೋಲಾರ ಜಿಲ್ಲೆ ಘಟನೆ ಇಡೀ ಪ್ರಪಂಚ ಬೆಚ್ಚಿಕೊಳ್ತಕ್ಕಂಥ ಒಂದು ವಿಧಿ ಆಗಿದೆ, ಇಡೀ ಪ್ರಪಂಚ. ಇವತ್ತು ಕೋಲಾರದ ಚಿನ್ನದ ಕಡೆ ಎಂದು ಹೆಸರಾಗಿರ್ತಕ್ಕಂಥ ಕೆಸಿ ರೆಡ್ಡಿ ಇವತ್ತು ಮೊದಲ ಮುಖ್ಯಮಂತ್ರಿಯಾಗಿ, ವಿಶ್ವೇಶ್ವರಯ್ಯ ಇವತ್ತು ಇಡೀ ಪ್ರಪಂಚಕ್ಕಾಗಿರ್ತಕ್ಕಂಥ ಎಂಥ ಮಹಾತ್ಮ ಅವರು, ನಮ್ಮ ಡಿ ವಿ ಜಿ ಗುಂಡಪ್ಪ ಅವರು ಇರ್ಬೋದು, ನಮ್ಮ ನಟಿ ಸೋದರ ಇರ್ಬೋದು, ಎಂಥ ಎಂಥ ಮಾಣಿಕ್ಯಗಳು ನಮ್ಮ ಕೋಲಾರ ಜಿಲ್ಲೆಯಿಂದ ಹೋಗ್ತಿವೆ. ಆ ಹೆಸರನ್ನ ಕೆಡಿಸಿ ರಕ್ತ ಕುಡಿ ಕೋಲಾರ ನಮ್ಮ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಇದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಕೋಲಾರ ಜಿಲ್ಲೆ ಅಂತ ನನಗಂತೂ ಒಬ್ಬ ಶಾಸಕರಾಗಿ ಅಂತ, ಒಬ್ಬ ನಾಗರಿಕನಾಗಿ, ಒಬ್ಬ ತಂದೆ ಮಗನಾಗಿ ನನಗೆ ತುಂಬಾ ನೋವಾಗ್ತಾ ಇದೆ. ಅವರು ಕೊಲೆ ಮಾಡೋದನ್ನ ಲೈವ್ ಬಿಡ್ತಾರೆ, ಫೇಸ್ಬುಕ್ ಲೈವ್ ಬಿಟ್ಟು ಇನ್ಸ್ಟಾಗ್ರಾಮ್ ಬಿಟ್ಟು ಪ್ರಪಂಚ ನೋಡೋ ತರ ಮಾಡ್ತಾರೆ. 25 ಜನ ಮಕ್ಕಳು ಸೇರಿ ಒಂದು ಮಗನ ಕೊಲೆ ಮಾಡ್ತಾರೆ ನಾನು ಕೋಲಾರ. ಅದು ಸುಮಾರು 800 ಬಾರಿ ಬ್ಲೇಡಲ್ಲಿ ಕೊಯ್ದು ಕೊಲೆ ಮಾಡ್ತಾರೆ ಕೋಲಾರ ಜಿಲ್ಲೆ. ನೀವು ಅರ್ಥ ಮಾಡ್ಕೊಳ್ಳಿ ಪ್ರಪಂಚಕ್ಕೆ ನಮ್ಮ ಕೋಲಾರ ಜಿಲ್ಲೆ ಯಾವ ಹೆಸರಲ್ಲಿದೆ, ನಾವು ಯಾವ ಕಡೆ ತಗೊಂಡು ಹೋಗ್ತೀವಿ ಅಂತ ಸ್ವಲ್ಪ ಇಷ್ಟ ಮಾಡಬೇಕು. ಒಂದು ಬಹುಶಃ ಅಲ್ಲಿ ಕೊಲೆ ಮಾಡಿರ್ತಕ್ಕಂಥ ಒಬ್ಬ ಅವನು ಯಾರು ತಗೊಂಡಿದ್ದಾನೆ, ಒಬ್ಬ ಟೀಚರ್ ಮಗ, ಅವರಪ್ಪ ಪೊಲೀಸ್, ಅಮ್ಮ ಟೀಚರ್, ಅವನ ಜೀವನದಲ್ಲಿ ದೊಡ್ಡ ಡಾನ್ ಆಗ್ಬೇಕಂತೆ, ಇನ್ನೊಂದು ಮಗನ ಬಲಿ ತಗೊಂಡು ದೊಡ್ಡ ಡಾನ್ ಆಗ್ಬೇಕು. ಇದಕ್ಕೆ ಯಾಕೆ ಹೇಳ್ತಿದ್ರಿ ಅಂದ್ರೆ, ನಾವೆಲ್ಲ ಸಮಾಜ ಕಟ್ಟೋರು, ನಾವೆಲ್ಲ ವ್ಯವಸ್ಥೆನ ಕಾಪಾಡೋರು, ಅದರಲ್ಲೂ ನೀವುಗಳು ನಮಗೆಲ್ಲ ಹಿದ್ದಿ ಬುದ್ಧಿ ಎಲ್ಲವನ್ನ ತಿದ್ದಿ ಕಲಿಸಿರ್ತಕ್ಕಂಥ ನನ್ನ ದೇವರು ನೀವು. ಆದ್ರೆ ಎಲ್ಲೋ ಒಂದು ಕಡೆ ತಮ್ಮ ಮಕ್ಕಳ ಬಗ್ಗೆ ಗಮನ ಇರಲಿ ಅಂತ ನಾನು ವಿಶೇಷವಾಗಿ ನಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀನಿ. ಯಾಕಂದ್ರೆ ವ್ಯವಸ್ಥೆನ ಕೆಟ್ಟರೆ ನಾವು ಸರಿಪಡಿಸಲಿಕ್ಕಾಗುವುದಿಲ್ಲ. ಲಾಸ್ಟ್ ನಾನು ಶಾಸಕನಾಗಿರ್ಲಿಲ್ಲ, ವಿರೋಧ ಪಕ್ಷ ನಾಯಕನಾಗಿದ್ದೆ, ಆದರೂ ಕೂಡ ಪೊಲೀಸ್ ಇಲಾಖೆಗೆ ಕಟ್ಟಿಟ್ಟಾಗಿ ಹೇಳಿದ್ದೆ. ನಾನು ಮುಳಬಾಗ ತಾಲೂಕಲ್ಲಿ ಹೈಬ್ರಿಡ್ ದಂಧೆ ಜಾಸ್ತಿ ಆಗ್ತಾ ಇದೆ, ಅಫಿಷಿಯಲ್ ಮಕ್ಕಳು ಬಲೆ ಆಗ್ತಾ ಇದ್ದಾರೆ, ಇದ್ರ ಬಗ್ಗೆ ಜಾಗೃತ ವಹಿಸಿರೋದ್ರ ಮುಂದೆ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಒಂದು ಕಡೆ ನಾನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ, ಒಂದು ಕಡೆ ಮಕ್ಕಳು ಎಲ್ಲಿ ಹೋಗ್ತಾವ್ರೆ, ಎಲ್ಲಿ ಬರ್ತಾವ್ರೆ, ಏನ್ ಆಕ್ಟಿವಿಟೀಸ್ ಮಾಡ್ತಾವ್ರೆ, ಯಾರ ಸಂಘ ಪರಿವಾರ ಮಾಡ್ತಾವ್ರೆ ಅಂತ ಗಮನ ಕೊಡೋದು ತುಂಬಾ ಮುಖ್ಯ ಆಗ್ತದೆ.